ಯಾಕೆ ದೇವು ತರ ನಿಂತಿದ್ಯಾ? ಸಾರಿ ರೀ ಪ್ರಯಾಣ ಪುರಾಣ ಕೇಳ್ಕೊಂಡು ಇಲ್ಲೇ ನಿಲ್ಲಿಸ್ತೀಯೋ ಇಲ್ಲ ದಾರಿಗಿರಿ ಬಿಡ್ತೀಯೋ? ಕೊಡಿ ಈ ಲಗೇಜ್ ನಾನೇ ತರ್ತೀನಿ. ನನ್ನ ಭಾರ ನನಗೆ ಹೊರೆ ಎಲ್ಲ ತಿಳಿತ. ಸ್ವಲ್ಪ ಪಕ್ಕದ ಸಟ್ಟು ಉಗ್ಗಾರ ಮಾಡಿಸ. ಅಲ್ಲ ರೀ ಸಾರಿ ನಾನೇನಾದ್ರೂ ತಪ್ಪು ಮಾತಾಡಿದ್ನ? ಮೂರು ವರ್ಷದಿಂದ ಈ ಮನೆ. ಓ ಹೌದಾ ಚಿನ್ನ, ನನ್ನ ನೆನಪಲ್ಲಿ ಎಷ್ಟೊಂದು ಸೌದೋಗಿದ್ಯಾ? ಎಲ್ಲಿ ನಿನ್ ಮುಂದೆ ಬೆಳೆಗಳು ಒಳಗೆಗೆ ಎತ್ತಿವೆ ಅಲ್ಲ, ಗುರ್ತೇ ಸಿಗ್ಲಿಲ್ಲ ನನಗೆ. ಒಂದಲ್ಲ ಎರಡಲ್ಲ ಮೂರು ವರ್ಷಕ್ಕಾಗಿದ್ದೀನಿ. ಮದುವೆ ಹೆಣ್ಣಿಗೆ ಹೀಗೆ ಸೆರೆಮನೆಯೂ ಆಗ್ಬಹುದು ಅಂತ ಕಲ್ಪನೆ ಇರಲಿಲ್ಲ ನನಗೆ. ನೋಡು, ಹೊರಗಿದ್ದು ಶಿಕ್ಷೆ ಅನುಭವಿಸ್ತವನು ನಾನು. ನೀವ್ಯಾರೋ ಬೇರೆ ಅಂತ ಅನ್ನಿಸ್ತಿದೆ ನನಗೆ. ನಾನ್ ನಿನ್ ಗಂಡ ಅಲ್ಲ, ನಿನ್ ಸ್ನೇಹಿತ ಅಂತ ಭಾಷೆ ಕೊಟ್ಟವ್ರು ನೀವೇನಾ? ಅಲ್ಲ ರೀ we
ಭಯ ಅದು ಅಂತಿದ್ದ ಭಯ ಅಲ್ಲ ಇವಳು ಇವಳು ಮನುಷ್ಯಲ್ಲ ಶಿ ಇಸ್ ನಾಟ್ ಇವನ್ ಬೀಸ್ಟ್ ಶಿ ಇಸ್ ಅ ಟೆರಿಬಲ್ ಗೋಸ್ಟ್ ಐ ಸ್ವೇರ್ ರೂನಿನ್ ಓದಿರೋ ಹುಡುಗ ಫಾರಿನ್ ರಿಟರ್ನ್ಡ್ ಸ್ವಲ್ಪ ಲಾಜಿಕಲ್ ಆಗಿ ಮಾತಾಡು ರಾತ್ರಿ ನನಗೂ ವಿಚಿತ್ರವಾದ ಶಬ್ದಗಳು ಕೇಳಿಸ್ತಿತ್ತು ಬೆಳಗ್ಗೆ ಎದ್ದ ನೋಡಿದ್ರೆ ಹಾಲ್ ಅಲ್ಲಿ ಸೋಫಾ ಮೇಲೆ ಮಲಗಿದ್ದ ಯಾಕೋ ಅಂದ್ರೆ ಅಮ್ಮ ನಾನು ಬದುಕ್ ಬಿಟ್ಟೆ ಅಂದ ಮನೆಯಲ್ಲಿ ಏನ್ ನಡೀತಾ ಇದೆ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ ಯಾರೋ ನಮ್ಮ ಮನೆಗೆ ಮಾಟ ಮಾಡ್ತಾರೆ ಅನ್ಸ್ತಿದೆ ನೋಡು ಸುತ್ತಿ ಬಳಸಿ ಮಾತಾಡೋಣ ನೀನ್ ಏನ್ ಹೇಳೋದಕ್ಕೋ ನೇರವಾಗಿ ಹೇಳು ನನಗೆ ಇವ್ರ ಸಂಬಂಧ ಬೇಡ ಐ ಡೋಂಟ್ ನೀಡ್ ಹರ್ ಎನಿಮೋರ್ ನನಗೆ ಡೈವೋರ್ಸ್ ಬೇಕು ಏನು ಡೈವೋರ್ಸ್ ನಾಲ್ಕು ಜನರ ಮಧ್ಯೆ ನಮ್ಮ ಮಾನ ಏನಾಗುತ್ತೆ ಅದಲ್ಲ ನನ್ನ ಯೋಚನೆ ಈ ಭಯದ ಮೂಲ ಏನಿರಬಹುದು ಅಂತ ನೋಡಿ ಇಡೀ ದಿನ ಗೂಗಲ್ ಅಲ್ಲಿ ಪ್ರಪಂಚದ ಮೂಲ ಮೂಲೆಯಿಂದ ಇಂತ ಸಾಕಷ್ಟು ಮಾಹಿತಿ ಕಲೆ ಹಾಕಿದ್ದೀನಿ ಆಫ್ರಿಕಾ ಅಮೆರಿಕಾ ಚೀನಾ ಈಜಿಪ್ಟ್ ಲಕಡೆ ಇದೆ ಬರ್ತಿ ಆಗಿದೆ ಐ ಥಿಂಕ್ ಶಿ ಇಸ್ ಪೊಸೆಸ್ಡ್ ಬೈ ಸಮ್ ಸ್ಪಿರಿಟ್ ಅನ್ಸುತ್ತೆ ನನಗೆ ನೋಡ್ ಗುರು ಅವಳು ಮೂರು ವರ್ಷದಿಂದ ಏಕಾಂಗಿ ಆಗಿದ್ದು ಬಹುಶಃ ಮಾನಸಿಕವಾಗಿ ಖಿನ್ನತೆಯಿಂದ ಹೀಗಾಗಿರಬಹುದು ಅಲ್ವಾ ಓ ನಿಮಗೆ ಗೊತ್ತಾ ಇಡೀ ರಾತ್ರಿ ಕೈಯಲ್ಲಿ ಕತ್ತಿ ಹಿಡಿದು ಕಾಳಿ ತರ ತಿಂತಾ ಇದ್ಲು ನನ್ನ ಅದೃಷ್ಟ ಚೆನ್ನಾಗಿತ್ತು ನನಗೆ ಎಚ್ಚರ ಆಯ್ತು ನನ್ನ ಕುತ್ತಿಗೆ ಮೇಲೆ ಕತ್ತಿ ಇಟ್ಟು ದಾರಿಯಲ್ಲಿ ನೆಲದ ಬಾಣ ಹುಡ್ತೇನೋ ದ್ರೋಹಿ ಎಂದು ನೀವೇ ನೋಡಿ ಮಾರ್ಕಿರ್ಬೇಕು ನೀವೇ ನೋಡಿ ಇಷ್ಟು ದಿನ ನಿಮಗೆಲ್ಲ ಏನು ಕಾಣಿಸ್ಲಿಲ್ಲ ಇದು ಅವ್ರ ರವರವ ಅಂತ ಕಣ್ಣೆನಿಸ್ಕೊಂಡ್ರ ನನಗೀಗಲೂ ನಡ್ಕ ಬರುತ್ತೆ ಯು ನೋ ದಟ್ ಎನಫ್ ಇಸ್ ಎನಫ್ ಡ್ಯಾಡ್ ಐ ಆಮ್ ಡನ್ ವಿತ್ ಹರ್ ನೀನ್ ಮದ್ವೆ ಆದ ತಕ್ಷಣ ಅಮೆರಿಕಾಗ ಹೋದೆ ಆದ್ರೆ ಪಾಪ ಅವಳು ನಿನಗಾಗಿ ನಿನ್ ಪ್ರೀತಿಗಾಗಿ ಕಾಯ್ತಾ ಇದ್ಲು ಆ ಒಂಟಿತನಕ್ಕೆ ಹೀಗಾಗಿರ್ಬಹುದು ಅಲ್ವಾ ಸ್ವಲ್ಪ ದಿನ ಕಾಯೋಣ ನೋ ಮಾಮ್ ಐ ಕಾಂಟ್ ವೇಟ್ ಐ ಹ್ಯಾವ್ ಆಲ್ರೆಡಿ ರಿಕ್ವೆಸ್ಟೆಡ್ ಅ ಲಾಯರ್ ಟು ಪ್ರಿಪೇರ್ ಡೈವೋರ್ಸ್ ಪೇಪರ್ಸ್ ನೋ ಜಲ್ ಕನ್ಸರ್ಟ್ ಗೆ ಅವಳ ಒಪ್ಸಿ ಈ ಪಾರ್ ಯಾಕೆ ದೆವ್ವತರ ಕೊಟ್ಟಿದ್ಯೆ ಏನಾದ್ರೂ ಮಾತಾಡೆ ಕೆಟ್ಟ ಕಣ್ಣು ದೃಷ್ಟಿ ತಾಕ್ತೋ ಏನೋ ಬಂಗಾರದಂತ ಹುಡುಗಿ ನಾ ದೆವ್ವ ಅಂತಾನಲ್ಲ ಅವ್ರು ನಿಜನೋ ಯಾವ್ದು ಸುಳ್ಳು ದೇವರಿಗೆ ಗೊತ್ತು ಏನಾಯ್ತಪ್ಪ ನಮ್ಮ ಮನೆಗೆ ಈ ಮನೆಯಲ್ಲಿ ಯಾವ ಸಮಸ್ಯೆ
ಮನಸ್ಸಲ್ಲೂ ಇಲ್ಲ, ತಾವಿನ್ನು ದೈವಾಸಿ, ಅಂದೆ ಸಾಕಾಯ್ತು. ಇಲ್ಲಿ ತಾಯಿ ಬಂದವನು ಎಲ್ಲಿ ಗಂಟ ಕಳಿಸವಳೆ ಅಂದ್ರೆ ಇಲ್ಲೇನೋ ಸಮಸ್ಯೆ ಆಗುತ್ತೆ, ಅದನ್ನ ತಡಿಬೇಕು. ಇಲ್ಲ ಅಂದ್ರೆ ಅನ್ಯಾಯವಾಗ್ತದೆ. ನೋಡಿ ತಾಯಿ, ಇವಳು ನನ್ನ ಸೊಸೆ, ಇವಳ ಮೈನಾಗೆ ತುಂಬ ಬಂದೈತೆ ರಾತ್ರಿ. ಬೆಳಗ್ನಿಂದ ಕರ ಪಡ್ದಂಗ ಏನು ಮಾತಾಡ್ತಿಲ್ಲ. ಇವಳು ಮೈಯಾಗೆ ದೆವ್ವ ಬಂದಿತ್ತ, ಮಾತಾಡ್ತಿಲ್ವಾ? ಇಲ್ಲ ತಾಯಿ. ನೀನು ಸಂತಾನ ಆಡಿಸ್ತೀನಿ, ಮಾತಾಡಿಸ್ತೀನಿ. ದೆವ್ಕ್ಕೂ ದೇವ್ರಿಗೂ ಇರೋ ವ್ಯತ್ಯಾಸನ ಏನು ಅಂತ ತೋರಿಸ್ತೀನಿ. ಕಾಯೋರು ಯಾರು, ಕೊಲ್ಲೋರು ಯಾರು? ದೆವ್ವ ಗಿವ್ವ ಎಲ್ಲ ಇತ್ತಪ್ಪ, ಇರೋದೆಲ್ಲ ಗಾಳಿ ಮಾತ್ರ. ಕಾಲ ಹುಟ್ಟಿದ ಕಾಲದಿಂದಲೂ ಬೀಸ್ತಾ ಇರೋದು ಒಂದೇ ಗಾಳಿ. ನಾವಾಡ್ದು ಮತ್ತೆ ಎತ್ತ ಹೋದವಳಪ್ಪ ಗಾಳಿ ಬಿಟ್ಟು. ಕರೆ ಕಳ್ಸಂಗೆ ಬಂದೋಳೆ, ಏನೋ ಪರಿಹಾರ ಕೊಡ್ತಾಳ ನೋಡ್ದಾಳ. ಈ ಬಾಲೆನೇನ ಬೊಲಿ ಗಿಲಿ ಅಂತ ಕೇಳ್ತಿದ್ದವಳು. ಹೌದು, ಕೈಯಲ್ಲಿ ಕತ್ತಿ ಹಿಡಿದು ರಾತ್ರಿ ಎಲ್ಲ ತಿರುಗಾಟಾಯ್ತು. ಬಲಿ ಬೇಕು ಬೇಟೆ ಅಂತಿದ್ಲು. ಎಲ್ಲಿ ಆ ಕತ್ತಿ ತೈಲಿ? ಕಣಿವೆ
ಅಷ್ಟೊಂದು ಸುಗ್ಗಿ ಕಾಲದ ಸಂಭ್ರಮ. ವರ್ಷದಿಂದ ಜೋಡಿಯಾಗಿ ಕಾಡಿಗೆ ಹೋಗಿದ್ ಹುಡುಗ ಹುಡುಗಿ ಒಂದು ವರ್ಷ ಯಾರ ಸಹಾಯನೂ ಇಲ್ಲದೆ ಆ ಕಾಡಿಗೆ ಹೋಗಿ ಬೇಟೆಯಾಡಿದ ಪ್ರಾಣಿಗಳ ಚರ್ಮನ ಹುಡುಗ ಹೊತ್ತು ತರಬೇಕಿತ್ತು. ಅಗೋ ಆ ಬೆಟ್ಟಗಳಲ್ಲಿ ಸಂಗ್ರಹಿಸಿದ್ದ ಜೇನನ್ನ ಸೋರೆ ಬುರುಡೆಗಳಲ್ಲಿ ಹುಡುಗಿ ಹೊತ್ತು ತರಬೇಕಿತ್ತು. ಜೋಡಿಯಾಗಿ ಬಂದವ್ರನ್ನ ಮಾತ್ರ ಗಂಡ ಹೆಂಡತಿ ಅಂತ ನಮ್ಮ ಕುಲದಲ್ಲಿ ಸೇರಿಸ್ಕೊಂತ ಇದ್ರು. ಹೀಗೆ ವರ್ಷ ವರ್ಷ ಎರಡು ಮೂರು ಜೋಡಿ ಕಾಡಿಗೆ ಹೋದವರು. ಇವರೆಲ್ಲರೂ ಆ ಕಾಡ್ ತಾಯಿ ಕರುಣಿಸಿದ್ರೆ ಮಾತ್ರ ಬರ್ತಿದ್ರು, ಇಲ್ದಿದ್ರೆ ಅವ್ರ ಋಣಾನೇ ತೀರ್ತು ಅಂತ ನಮ್ಮ ಸ್ಮಶಾನದಲ್ಲಿ ಅವ್ರ ಹೆಸರಲ್ಲೆಲ್ಲ ಒಂದೊಂದು ಕಲ್ಲು ಇಟ್ಟಿರೋರು. ಹಿಂಗೆ ಇದನ್ನೆಲ್ಲ ನೋಡ್ತಾ ಬೆಳೆದ ನಾನೇ ಒಂದಿನ ಆ ಮಾರನಾಯಕನನ್ನ ಇಷ್ಟಪಟ್ಟು ಕಾಡಿಗೆ ಹೋದೆ. ಬೇಟೆಗೆ ಬೇಕಾದ ಕತ್ತಿ, ಹೊದೆಯೋಕೆ ಬೇಕಾದ ಕಂಬಳಿ ತಕ್ಕೊಂಡು ಅಗೋ ಆ ದಟ್ಟಾನೆ ಕಾಡೊಳಗೆ ನಾವಿಬ್ರು ಕಣ್ಮರೆಯಾಗಿದ್ವಿ. ನೀನು ಅಂದ್ರೆ ನನಗೆ ಪ್ರಾಣ, ನೀನಿಂದ ಹೋದ್ರೆ ನಾನು ಸತ್ತೋಗ್ತೀನಿ ಅಷ್ಟೇ.
ನನಗ್ಯಾಕೋ ಅಂತ ಕೆಟ್ಟ ಕನಸು ಪ್ರತಿ ರಾತ್ರಿ ನಿದ್ದೆ ಕೆಡಿಸ್ತದೆ. ನಾನು ಓಡೋಡ್ ಬಂದು ಗುಡಿಸಲ ನೋಡಿದ್ರೆ ನೀನು ನೀನ್ ಅಲ್ಲಿಲ್ಲ. ಕಾಡ್ ಪ್ರಾಣಿ ಬಂದು ನನ್ನ ಹೊತ್ಕೊಂಡು ನನ್ನ ಕನಸು ಬಂತೇನು ಉಕ್ಲ ನೀನು ಇಲ್ಲ. ಯಾರೋ ಮಾಟಗಾರನು ಜೋಗಿನೋ ಬಂದು ನಿನ್ನ ಮಳ್ಳು ಮಾಡಿ ಕರ್ಕೊಂಡು ಹೋಗೋ ಅಂತ ಕನಸದು. ಏನ್ ಮಾತು ಅಂತ ಆಡ್ತೀಯ ಮಾರ. ನಾನೇ ಕೂದಿ ನಾ ಜಿಂಕೆ ಮರಿನ ಕಂಪ್ಲೇ ಹೊತ್ಕೊಂಡು ಹೋಗಿ ನೀ ಹುಚ್ಚು ಚೋಚಿಸಿ ಬಿಟ್ಟು ದಾರಿ ತಕ್ಕ ಬುತ್ತಿ ಕಟ್ಟಣ ಬಾ. ನೀಲ ನಾನೇನ್ ಕೇಳಿದ್ರು ಕೊಡ್ತೀಯಲ್ಲ. ನನ್ನ ಪ್ರಾಣ ಬೇಕೇನು? ಭಾಷೆ ಬೇಕು, ಬಲಗೈ ಭಾಷೆ ಬೇಕು. ಅಂದ್ರೇನು? ನಾನು ನಂಬಿಕೆಗೆ ಪ್ರಾಣ ಕೊಟ್ಟೇನು, ಆದ್ರೆ ಭಾಷೆ ಕೊಟ್ಟು ನಂಬಿಕೆ ಹುಟ್ಟಿಸಲ್ಲ. ನೀಲ, ಈ ಕಾಡಲ್ಲಿ ಅರ್ಜುನ ಜೋಗಿಗಳು ಬರ್ತಾರೆ, ಮಾಟ ಮಾಡೋ ಮಾಯಕಾರರು ಬರ್ತಾರೆ. ಅದಕ್ಕೆ ಅವ್ರನ್ನ ನೋಡಕ್ಕಿಲ್ಲ, ಅವ್ರ ಮಾತ್ ಕೇಳಕ್ಕಿಲ್ಲ ಅಂತ. ಮಾತ್ ಕೊಡು ನೀಲ. ನಾನ್ ನಂಬ್ದಂಗೆ ನೀನು ನಂಬಿದ್ಯಾ ಅನ್ಕೊಂಡಿದ್ದೆ. ನಾನ್ ಸತ್ರು ಭಾಷೆ ಕೊಡಲ್ಲ. ನಿನಗ್ ನಂಬಿಕೆ ಇದ್ರೆ 3 ತಿಂಗಳ ಕಾಯಿಲಿ ಬಾ, ಹಾಡಿಗೋಗಿ ಮದ್ವೆ ಆಗೋಣ. ಇಲ್ಲ ಭಾಷೆನೆ ಬೇಕು ಅಂದ್ರೆ ನನ್ನ ಕೊತ್ತು ಇಲ್ಲೇ ಹೋಗ್ಬಿಟ್ಟು ನೀಲ. ಅಷ್ಟೇ ಗೊತ್ತು, ಭಾಷೆ ಕೊಡೋ ಹೆಣ್ಣಲ್ಲ ನಾನು. ಕೊಂದು ನನ್ ಬದುಕೋದಾದ್ರು ಹೆಂಗೆ? ನೋಡು ನೀಲ, ಅಲ್ಲಿ ಕಾಣ್ತದಲ್ಲ ಆ ಗುಡ್ಡದ ಹತ್ರ ಹೋಗ್ಬೇಡ. ಅಲ್ಲಿ ಬೆಳದಿಂಗ್ಳು ರಾತ್ರಿ ಜೋಗಿ ಬಂದು ಕಿನ್ನೂರಿ ನುಡಿಸ್ತಾರೆ. ಅಲ್ಲಿ ಮಾಟ ಮಾಡೋ ಮಾಯಕರು ಬಂದು ಮೋಡಿ ಮಾಡ್ತಾರೆ. ಹುಸಾರು ನಿನ್ನ ದಾರಿಯ ಮುಳ್ಳು ದೂರವಾಗಿ ನೀನು ಬಾಯಾರಿದೆಡೆಯಲ್ಲಿ ಸಿಹಿ ನೀರ ಜೊತೆ ಇರಲಿ. ಬಾಯಾರಿದೆಡೆಯಲ್ಲಿ ಸಿಹಿ ನೀರ ಜೊತೆ ಇರಲಿ. ಸಿದ್ಧ 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 ಸಿದ್ಧ
Thank you.
ನನಗೆ ಅದು ಮೊದಲ ಯುದ್ಧ. ವಯಸ್ಸಾದ ಸೈನಿಕರು ಸಂಪತ್ತನ್ನು ಲೂಟಿ ಹೊಡೆಯುತ್ತಿದ್ದರು, ವಯಸ್ಸಿನ ಹುಡುಗರು ಸುಂದರವಾದ ಹೆಣ್ಣನ್ನು ಹುಡುಕುತ್ತಿದ್ದರು. ನಾನು ಹೋಗ ಮನೆಯಲ್ಲಿ ಯಾರು ಸುಡುಗೂ ಇರಲಿಲ್ಲ. ಹೇಳ್ತಿದ್ದ ನೀ
ಹಿಂಗೆ ಮನೆ ಬಾಗಿಲಲ್ಲಿ ನಿಂತು ಮಾತಾಡ್ತೀಯೋ ಒಳಗ್ ಬಿಡ್ತೀಯೋ? ಆಯ್ತಪ್ಪ, ದೇವ್ರ ಯಾರ ಬೆಳೆನಾಗ ಏನ್ ಬಂದೋನೋ ಏನು, ನೀ ಎಲ್ಲ ಮಾತು ಕೇಳ. ಸರಿ, ಒಳಗ್ ಬರಿ. ನಿನ್ನ ಹೆಂಡ್ರ ಹತ್ರ ಹೇಳಪ್ಪ. ಈ ಗಲಾಟೆಲಿ ಹೆಸರು ಕೇಳೋದೆ ಮರ್ತ್ಬಿಟ್ಟೆ. ಹೌದು, ನಿನ್ನ ಹೆಸರೇನು? ರತ್ನ. ರತ್ನ, ಕೂಸೋದು ನೀನೆ ಸಂಭಾಳಿಸ್ಬೇಕು.
ನಿಮ್ಮನ್ನು ನೋಡಿದರೆ ಗಣಿಕರ ಉಳ್ಳ ಉತ್ತಮ ಸ್ತ್ರೀ ರತ್ನದಂತೆ ಕಾಣುತ್ತೀರಿ. ನಿಮ್ಮಲ್ಲಿ ನನ್ನದೊಂದು ತಳ ಬಂಗಾರದಷ್ಟು ಮನವಿ ಇತ್ತು ತಾಯಿ. ನೀವ್ಯಾರೋ ಪರಸ್ಥಾನದವರಂತೆ ಕಾಣ್ತೀರಿ. ಈ ಅವೇಳೆಯಲ್ಲಿ ನಾವು ನಿಮಗೆ ಏನ್ ಸಹಾಯ ಮಾಡಬಹುದು? ಹೌದು, 10 ಯೋಜನೆಗಳ ದೂರದ ಅಮರಾವತಿ ಪಟ್ಟಣ ನಂದು. ನಾನು ಮುತ್ತು ರತ್ನಗಳನ್ನು ವ್ಯಾಪಾರ ಮಾಡುತ್ತಾ ಬರುವ ದಾರಿಯಲ್ಲಿ ದೈವ ಸಂಕಲ್ಪದಂತೆ ದಾರಿ ತಪ್ಪಿ ನಿಮ್ಮ ಊರಿಗೆ ಬಂದೆ. ನಿಮ್ಮ ದಮ್ಮಯ್ಯ ನಾನು ಬಳಲಿ ಹೋಗಿದ್ದೇನೆ. ಇನ್ನು ಒಂದು ಕಾಲು ಎತ್ತಿಡುವ ಚೈತನ್ಯ ನನ್ನಲ್ಲಿ ಉಳಿದಿಲ್ಲ. ನನ್ನ ಕುದುರೆಗೆ ಒಂದಿಡಿ ಕುಳ್ಳು, ನನಗೆ ಒಂದಿಡಿ ಅನ್ನ ಕೊಟ್ಟರೆ ನಿಮ್ಮ ಋಣಕ್ಕೆ ತಕ್ಕ ನನ್ನ ಒಡೆದು ಕೊಡುವೆ. ಇದೇನಾಯ್ತು? ಇದು ಕುರುಳ ಚಂದ್ರಹಾರ. ಮುತ್ತು ತುಂಬಿದ ತೋಳ ಬಂದಿ. ಇದು ಚಂದ್ರ. ಅದು ಏನು ಅಷ್ಟು ಚಂದ ಇದೆಯಲ್ಲ? ಇದ ನವಿಲಿ ನುಂಗುರ. ನವಿಲಿ ನುಂಗುರ? ಏನೇ ಸುಪ್ನಾತಿ, ಸರಿ ರಾತ್ರಿಯಲ್ಲಿ ಇಂಥದೇ ನಿನ್ ವ್ಯವಹಾರ? ಊರಾಗ ಯಾರಾದ್ರೂ ಕಣ್ಣನ್ನು ನೇರ್ ತಿಳಿದಾರ ನಡಿ. ತಾಯಿ ದುಡುಗಿ ಮಾತಾಡಬೇಡಿ, ಆಕೆಯತೇನೂ ತಪ್ಪಿಲ್ಲ. ಹಸಿದಿಗೆ ಒಂದಿಡಿ ಅಣ್ಣ ಕೇಳಿ ಬಂದೆ, ನಿಮಗೆ ತೊಂದರೆ ಕೊಟ್ಟೆ ಅಂತ ಕಾಣುತ್ತೆ. ಕೇಳಿ ಸಾಯ್ತಲ್ಲ ನಿದ್ದೆ. ಕ್ಷಮಿಸಿ ತಾಯಿ, ಹಾಗಾದರೆ ನಾನು ಹೊರಟೆ. ಹಸಿದ ಬಂದವರಿಗೆ ಒಂದು ಹಿಡಿ ಅನ್ನ ಕೊಡ್ತಾ ಇರುವಷ್ಟು ಬಡತನ ಇಲ್ಲ ನಮ್ಗೆ. ಏನೋ ಸರಿ ರಾತ್ರಿ ಅಂತ ಅಷ್ಟೇ. ಒಂದ್ ನಿಮಿಷ ನಿಲ್ಲು. ಲೇ ಇವಳೆ, ಇವರಿಗೆ ಒಂದಿಷ್ಟು ಊಟ ಕೊಡು. ಆ ಕುದುರೆಗೆ ಒಂದಿಡಿ ಹುಲ್ಲು ಹಾಕು. ಎಂತ ರುಚಿ! ನನ್ನ ತಾಯಿಯ ಕೈ ರುಚಿಯ ನೆನಪಿಗೆ ಬರುತ್ತಿದೆ. ಈ ಅನ್ನದ ಋಣವನ್ನು ಹೇಗೆ ತೀರಿಸಲಿ ತಾಯಿ? ಬೇಡ, ನಿನ್ನ ಕೈಯಲ್ಲಿ ಸಾಧ್ಯವಾಗುವಂತದ್ದ. ಹೇಳಿ ತಾಯಿ, ಸಂಕೋಚ ಬೇಡ. ನನ್ನ ಬಳಿಯುವ ಯಾವ ಒಡವೆ ಬೇಕಾದರೂ ತೆಗೆದುಕೊಳ್ಳಿ. ಒಡವೆ ಬೇಡ, ಮಾತು ಬೇಕು. ಕೊಟ್ಟು ಮಾತಿಗೆ ತಪ್ಪಬಾರದು ತಾಯಿ. ನಾನು ನೀತಿವಂತನ ಮಗ, ಕೊಟ್ಟ ಮಾತಿಗೆ ತಪ್ಪಲಾರೆನು. ಹೇಳಿ ತಾಯಿ, ನನ್ನ ನಿಮ್ಮ ಮಗನೆಂದು ಬಗೆಯಿರಿ. ಏನಂದ ನೀನು ಮಗನೇ? ಹಾಗಾದ್ರೆ ನನಗೆ ಮಗನಾಗು. ಇಂದು ರಾತ್ರಿ ನನ್ನ ಸೊಸೆಗೆ ಗಂಡನಾಗು. ತಾಯಿ, ಇದೆಂತ ಋಣ? ನಾನು ಮನ್ನಿಸಲಾರೆ ನಿಮ್ಮ ಕೋರಿಕೆಯನ್ನ. ನಿನ್ನಲ್ಲಿರುವ ವಸ್ತುವಿಗೆ ಮಾತ್ರ ಬೆಲೆ, ಮಾತಿಗಿಲ್ಲವೇನು? ರಾತ್ರಿ ಅವಳ ಕೋಣೆಯ ತಾಳ ತೆಗೆದಿರಿಸುತ್ತೇನೆ. ಬೆಳಗು ಹರಿಯುವ ಮುನ್ನ ನೀನು ಊರು ತೊರೆದಿರಬೇಕು. ನಿನ್ನ ಮಾತು ಉಳಿಸ್ತೀಯೋ ಇಲ್ಲ ಅವಳ ಮಾನ ಉಳಿಸ್ತೀಯೋ ತೀರ್ಮಾನ ನಿಂದು. ಓ ದೇವರೇ, ಇದೆಂತ ಪರೀಕ್ಷೆ!
ನಾನೇನು ತಪ್ಪು ಮಾಡುತ್ತಿಲ್ಲ ತಾನೆ? ಅತ್ತೆಯೇ ಸೊಸೆಯನ್ನು ಔತಣ ನೀಡಿದ್ದಾಳೆ. ಸುಖಿಸಿದ್ರೆ ತಪ್ಪೇನು? ಕೊಟ್ಟರಾಯಿತು ನವಿಲು ನುಂಗುರದ ಬಜೂರಿಯನ್ನ. ನಾನೆಂತ ರಾಕ್ಷಸ? ಹೀಗೆ ಮಾಡಬಹುದೇ? ನಂಬಿಸಿ ಮೋಸ. ಹೀಗೆ ಅತ್ತೆಯೇ ನನ್ನ ನರಕದ ದಾರಿ. ಇಲ್ಲ, ನನ್ನ ಹೆಂಡತಿ ಕೂಡ ನೂರು ಹಾದಾರಿಯಲ್ಲಿ ಹೀಗೆ ಹೊಂಟಿದ್ದಾಳೆ. ಇವಳ ಗಂಡ ದಂಡಿನಿಂದ ದಾರಿ ತಪ್ಪಿ ಸರಿ ರಾತ್ರಿ ನಮ್ಮ ಊರಿಗೆ ಹೋದರೆ ನನ್ನ ತಾಯಿ ಕೂಡ ತೆಗೆದಿರಿಸುವಳೆ. ಸೊಸೆಯ ಕೋಣೆಯ ಚಿನಕ ಇಲ್ಲ, ನಾನು ವ್ಯಾಪಾರಿಯಾದರೂ ಇಂಥ ಪಾಪವನ್ನು ನನ್ನ ಲಾಭಕ್ಕೆ ಸೇರಿಸಿಕೊಳ್ಳಲಾರೆ. ಮಾನನೀಯ ಮಾನ ಉಳಿಸಲು ಸುಖ, ಮಾತು ತಪ್ಪುವುದನ್ನು ದೇವರು ಕ್ಷಮಿಸುತ್ತಾನೆ. ನನಗೆ ದೇವರ ದಯ ಸಾಕು, ದೇವರ ದಯ ಸಾಕು. ಅನ್ನದೊಣವನ್ನು ಅವಳು ಆಸೆ ಪಟ್ಟ ಈ ನವಿಲು ನುಂಗುರದಿಂದ ತಿಳಿಸುತ್ತೇನೆ. ಸಾಕ್ಷಿ ಸಾಕು ಇವಳನ್ನು ಮನೆಯಿಂದ ಹೊರಕ್ಕೆ ಹಾಕೋಕೆ. ಈಗಲೇ ವೀರನಿಗೆ ಕರೆ ಕಳಿಸ್ತೇನೆ. ಕೊನೆಯ ಕ್ಷಣಗಳಿಗೆ
ಗಳಿಗೆ ಕೆಟ್ಟ ಜಾಮಗಳು ಕುರುಳುತ್ತಿವೆ. ದೀಪ ಬಾರದೆ ದ್ರೋಹಿ ಆಯಸ್ಸು ವಿಸ್ತಾರವಾಗುತ್ತಿದೆ. ಏನು ಮಾಡಲಿ? ಬೆಳಕಿನಲ್ಲಿ ಕತ್ತಿಯಂತಲಾಗುತ್ತಿದ್ದ ಇವಳ ಉದಾಸೀನ ನನ್ನನ್ನು ಹೇಳಿಯನ್ನು ಒಣಗಿಸುತ್ತಿದೆ. ಈ ಪಾಪಿ ದೀಪ ಬಾರುವುದು ಎಂದು ನಾನು ಆಡಿಸುತ್ತೇನೆ. ಕೊಲ್ಲುವವರನ್ನು, ಗಂಡನನ್ನು ವಂಚಿಸಿ ಮಿಂಡನೊಂದಿಗೆ ಮಂಚವೇರುವ ವಂಚಕೆಯನ್ನು ಕೊಲ್ಲು. ಬಿಡಬೇಡ, ಬಿಡಬೇಡ. ಅಪ್ಪ, ಒಳಗೆ ಬರೋದಕ್ಕೆ ಅಡ್ಡಿ ಇಲ್ಲ, ಆದ್ರೆ ಯಾಕೆ ಬಂದ್ರಿ ಅಂತ ಹೇಳದೆ ಹೋದ್ರೆ ಹೋಗೋದಕ್ಕೆ ಅವಕಾಶವಿಲ್ಲ. ಹೇಳಿ, ಯಾಕೆ ದೀಪ ಆರಿಸೋದಕ್ಕೆ ಬಂದ್ರಿ? ಯಾಕೆ ಅಂದ್ರೆ? ಯಾಕೆ ಅಂದ್ರೆ ಏನಾಯ್ತು? ನನ್ನ ಕಣ್ಣು ಮುಂದೆನೆ ಕೊಲೆ ಮಾಡಿದ ಪಾತಕಿ ಅವಳು. ಕೊಲೆನ? ಕೊಲೆನಪ್ಪ? ಅಧ್ಯ ಮಾತಾಡ್ಬೇಡಿ, ಅವ್ರು ಮಾತಾಡಿ. ಯಾರ್ ನೀನ? ನಾನೊಬ್ಬ ಸಾಹುಕಾರ, ನಾನೊಬ್ಬ ಜೋಡಿದಾರ. ನನ್ನ ಹೆಸರೇನು? ನನಗೆ ಮರ್ತೋಗಿದೆ. ಮಹಾರಾಜರ ಕಾಲದಲ್ಲಿ 1,000 ರೂಪಾಯಿ ಕಂದಾಯ ಕಟ್ಟುತ್ತಿದ್ದ ಸಾಹುಕಾರ ರೈತ ಮನೆತನ ನಮ್ದು. 100 ಎಕರೆ ಭೂಮಿ, 10 ಆಳುಕಾಳು, 10 ತಲೆತಲಾಂತರ ಕುಳಿತು ತಿಂದರೂ ಸವಿಯದೇ ಇರುವಷ್ಟು ಆಸ್ತಿ. ಮೆಚ್ಚಿನ ಮಡದಿ ಒಂದು ಗಂಡು ಮಗುವನ್ನು ಕೊಟ್ಟು ಶಿವನ್ ಪಾದ ಸೇರಿದ. ಆದ್ರೆ ನನ್ಗೆ ತಿರುಗಿ ಮದುವೆ ಆಗೋ ಮನಸ್ಸಾಗ್ಲಿಲ್ಲ. ಆಗ ವಯಸ್ಸಿಗೆ ಬರೋದನ್ನೇ ಕಾಯ್ತಾ ಇದ್ದೆ. 10 ಎಕಡ ಸವೆಸಿ ನಮ್ಮ ಮನೆತನಕ್ಕೆ ಸರಿತೂಗೋ ಬಾಳೆಯ ದಿಂಡಿನಂತ ಹೆಣ್ತಂದು ಮನೆ ತುಂಬಿಸ್ಕೊಂಡೆ. ನನಗೆ ಒಂದೇ ಆಸೆ, ನಮ್ಮ ಮನೆತನಕ್ಕೆ ಒಬ್ಬ ವಾರಸ್ಥಾನ ಹುಟ್ಟಬೇಕು. ಆದ್ರೆ ಮಗನ್ ಮದುವೆಯಾಗಿ 1 ಅಲ್ಲ 2 ಅಲ್ಲ 3 ವರ್ಷ ಕಳೆದ್ರೂ ಸೊಸೆ ಮೈಯಲ್ಲಿ ನೀರು ನಿಲ್ಲಿಲ್ಲ. ದಿನ ಕಳೆದಂತೆ ನನ್ನ ಸಹನೆಯನ್ನು ಕಳೀತಾ ಬಂತು. ಆಗ ಒಂದಿನ ಮಗನನ್ನ ಕದರಿಸಿ ಕೇಳಿದೆ. ಮಗನೇ, ನೀರ್ ಹಿಂಗ ನಿಂತ್ರೆ ಹೊಲ ಬಂಜೆ, ನೀರ್ ನಿಲ್ದೆ ಹೋದ್ರೆ ಹೆಂಗ್ಸು ಬಂಜೆ. ತಿಳ್ಕೊ, ಎಷ್ಟು ದಿನ ವರ್ಷಗಳಿಗಾದ್ರೂ ಮಣ್ಣಿನ ಬುಡ ಬದಲಾಗುತ್ತೆ ನಾವಿಲ್ಲಕ್ಕೆ. ಈಗ ನೀವು ಹೇಳೋದಾದ್ರೂ ಏನು? ನನ್ನ ವಂಶದ ಗುಡಿ ನನ್ನ ಕಣ್ ಮುಂದೆ ಇರ್ಬೇಕು. ನಿಮ್ ತಾತ ಮುತ್ತಾತ ನಾನು. ಈ ಮನೆತನದ ಆಸ್ತಿ ಮಾತ್ರ ದೊಡ್ಡದ್ ಮಾಡಿಲ್ಲ, ಗೌರವ ಪ್ರತಿಷ್ಠೆಗಳನ್ನ ದೊಡ್ಡದ್ ಮಾಡಿದೀವಿ. ಈಗ ಆ ಕುಲದ ಬಳ್ಳಿ ನಿನ್ನ ಕಾಲದಲ್ಲೇ ಸುಳಿ ಮುರಿಬಾರ್ದು. ತಿಳಿತಾ? ಇನ್ನೊಂದು ವರ್ಷದಾಗಿ ಮನೆಯಾಗೆ ಮಗು ಇರ್ಬೇಕು, ಇಲ್ಲ ನಿಮ್ಗೆ ಇನ್ನೊಂದು ಲಗ್ನ. ಅರ್ಥ ಆಯ್ತಾ? ಅಪ್ಪ, ಅದು ನೋಡು, ನಾನ್ ಕಡೆ ಮಾತು ಹೇಳಿದ್ದಾಯ್ತು. ವರ್ಷದಾಗೆ ತೊಟ್ಲು ತೂಗ್ಬೇಕು, ಇಲ್ಲ ನಿಮ್ಗೆ ಇನ್ನೊಂದು ಲಗ್ನ. ಹೋಗ್ ಕೆಲ್ಸ ನೋಡು. ನಿನ್ ಗಂಡನಿಗೆ ಕೊಡು, ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕೊಡು. ಸವಲ್ ನೆಲ್ದಾಗೆ ಬೇಸಾಯ ಮಾಡ್ತಾನಂತೆ ಕಸುಬ್ದಾರ. ಯಾವ ಹೊಲ ಸವಲತ್ತೆ? ಯಾವ್ದೋ ಜಮೀನನ್ನ ಮಾವ ಬೈದಂಗಿತ್ತು. ಹೌದು, ಆ ಸವಳ ನೆಲ ನೀನಂತೆ. ಅಪ್ಪ ಬೈದಿದ್ದು ಹೊಲ ಅದಲ್ಲ, ನಿನ್ನ. ಅಷ್ಟೇನ? ಬಿಸಿ ತುಪ್ಪ ಬಾಯಿಲಿ ಇಟ್ಕೊಂಡು ಹೋಗ್ತಾರೆ, ಯಾಕೆ ಆಡ್ತೀರಾ? ಬಾರೋ, ಇದು ತುಪ್ಪ ಅಲ್ಲ, ವಿಷ. ನುಂಗಿದ್ರೆ ನಾನ್ ಸಾಯ್ತೀವಿ, ಕುಗಿದ್ರೆ ನಾನ್ ಸಾಯ್ತೀನ. ಬಂಜೆ ಹೊಲ ಅವಳು ಬಿಟ್ಬಿಡು ಅಂತಾರೆ. ಇನ್ನೊಂದು ಮದುವೆ ಮಾಡ್ಕೋಬೇಕಂತೆ. ಕಟ್ಕೊಳ್ಳಿ, ಯಾರು ಗೊತ್ತು ಅವಳು ಫಸಲ್ ಕೊಡೋ ಹೊಲವೇ ಇರ್ಬೋದು. ಯಾಕೆ ಹೀಗೆ ಚುಚ್ಚು ಮಾತಾಡ್ತೀಯ? ನಿನ್ನ ಹೊಟ್ಟೆಯಲ್ಲಿ ಚಿಗದ ಬಳಕೆ ಇನ್ನೊಬ್ಬಳ ಹೊಟ್ಟೆಯಲ್ಲಿ ಚಿಗುತ್ತದೇನು? ನನಗೂ ಬಸರಾಗ್ಬೇಕು, ತಾಯಿ ಆಗ್ಬೇಕು ಅಂತ ಆಸೆ ಇಲ್ವೇನು? ಮಗು ನೆನಪ್ ಬಂದ್ರೆ ಸಾಕು, ಮೈಯಲ್ಲಿ ಅದೆಂತದ ರೋಮಾಂಚನ. ದೇವ್ರು ಸ್ವರ್ಗ ನರಕಗಳನ್ನ ಸಂಸಾರದಲ್ಲಿ ಇಟ್ಕೊಂಡಲ್ಲ. ಅಮ್ಮ ಅಮ್ಮ ಅನ್ನೋ ಶಬ್ದ ಕಿವಿಗೆ ಬಿದ್ರೆ ಸಾಕು, ಎದೆಯಲ್ಲಿ ದೇವ್ರು
ಇನ್ನು ಎಷ್ಟು ದಿನ ಅಂತ ಹೀಗೆ ಸುಮ್ಮನಿರ್ಲಿ. ನಾನು ಅಪ್ಪನ ಹತ್ರ ಒಪ್ಕೋತೀನಿ, ನಾನು ಅಪ್ಪನ ಹತ್ರ ಒಪ್ಕೋತೀನಿ. ಬೇಡ, ನಿಮ್ ತಮ್ಮ ಅಂತೀನಿ ಅಂತ ಅನಾಹುತಕ್ಕೆ ಕೈ ಹಾಕ್ಬೇಡಿ. ವಿಧಿ ಇಲ್ಲದೆ ಹೋದ್ರೆ ಒಂದಲ್ಲ ಎರಡು ಬಗ್ಗೆ ಮಾಡ್ಕೊಳ್ಳಿ. ಪಾರ್ವ, ನಿನ್ನ ಮಡಲಿಗೆ ಬೆಂಕಿ ಸುದ್ದಿದ್ ಸಾಲು ಅಂತ ಇನ್ನೊಬ್ಳು ಹೊಟ್ಟೆ ಓರಿಸ್ಬೇಕೇನು? ನಾವು ಒಂದು ಮಗುನ ದತ್ತು ತಗೊಂಡು ಸಾಕಿದೆ, ಮನೆಯಲ್ಲಿ ಹೆಣ ಬೀಳ್ತವೆ. ಹಾಗಾದ್ರೆ ಈ ಕಟ್ಟಕ್ಕೆ ವ್ಯಾಪಾರ ಮಾಡೋ ದೇವ್ರೇ ಇಲ್ವಾ? ಇದ್ದಾಳೆ, ಇದ್ದಾಳೆ, ಒಬ್ಬ ದೇವತೆ ಇದ್ದಾಳೆ. ಈ ಮನೆ ಪ್ರತಿಷ್ಠೆನ ನನ್ನ ಮಾನ ಉಳಿಸೋ ಶಕ್ತಿ ಆ ದೇವತೆಗಿದೆ. ಆಕೆಯನ್ನ ಪ್ರಾರ್ಥಿಸಿದಾಯ್ತು. ಹೊಲ ಕೊಡ್ಲಾಡುವಂತ ಕಟ್ಟುಗಳು ಆ ದೇವತೆ ಆಗಿರೋದಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ? ಹೌದು ಹೌದು, ನೀನು ಸತಿ ಸಾವಿತ್ರಿ ಹೆಸರು ಕೇಳಿರ್ಬೇಕಲ್ವಾ? ಆ ಸತಿ ಸಾವಿತ್ರಿ ನೀನಾಗ್ಬೇಕು. ಏನಂತ ಇದ್ದೀರಾ ನೀವು? ಪಾರು, ನೀನೇ ಮೊದಲಲ್ಲ. ದೇವತೆಗಳಿಗೂ ಇಂತಹ ಸಂಕಷ್ಟ ಬಂದಾಗ ಅವರು ಇದೇ ರೀತಿ ಮಾಡಿರೋರು. ನೋಡು, ನೀನೇನ್ ಮಾಡ್ತೀಯ ಗೊತ್ತಿಲ್ಲ, ಆದ್ರೆ ನಮ್ಮಪ್ಪನಿಗೆ ಲೋಕಕ್ಕೆ ನೀನು ಬಂಜಿರಲ್ಲ ಅಂತ ತೋರಿಸ್ಕೊಡ್ಬೇಕು. ಒಂದು ವರ್ಷದಲ್ಲಿ ತೊಟ್ಟಿಲು ತೂಗ್ಬೇಕು. ನೀನು ತಾಯಿ ಆಗ್ಬೇಕು, ನಾನು ತಂದೆ ಆಗ್ಬೇಕು. ನನ್ನ ಪ್ರಾಣ, ನನ್ನ ಪ್ರಾಣ ನೀನು ತೆಗೆದುಕೊಳ್ಳೋ ನಿರ್ಧಾರ ಮೇಲೆ ನಿಂತಿದೆ. ನಾನು ಪಂಚೆ ಆಗೊಳ್ಳಿದ್ರೆ ಪರವಾಗಿಲ್ಲ, ಇಂತ ಸತ್ತಿಗೊಂದು ಕೆಲಸ ನಾನು ಮಾಡ್ಲಾರೆ. ಆಗ್ಲಿ, ನಿನ್ನ ಇಷ್ಟಂತೆ ಆಗ್ಲಿ. ಆ ದೇವರು ನನ್ನ ಹಣೆ ಬರದಲ್ಲಿ ಇಷ್ಟೇ ಆಯುಷ್ಯ ಅಂತ ಬರ್ತಿದ್ರೆ ಯಾರು ಏನು ಮಾಡಕ್ಕಾಗಲ್ಲ. ಗಂಡ ಹೆಂಡತಿ ಹೇಳೋ ಮಾತಾ ಇದು? ನಿಮ್ ಯೋಚನೆ ತಪ್ಪು. ನನ್ನ ಯೋಚನೆ ಅಲ್ಲ, ನಿನ್ನ ಆಲೋಚನೆ ತಪ್ಪು. ನಾನಂತ ನಿರ್ಧಾರ ಮಾಡಾಕಿದೆ. ಸೊಸೆ ಬಸ್ರ, ಅದೇನು ಮನೆ ಹಾಳಿ, ಮಗನ್ ಪ್ರಾಣ ತಗೊಂಡು. ಗಂಡನ್ ಮಾನ ಉಳಿಸಿ ಪ್ರಾಣ ತೆಗೆದ್ಲ? ಗಂಡಸಿಗೆ ಮೋಸ ಮಾಡಿದ ಹೆಂಗಸನ್ನ ಕೊಂದು ಬಿಡಬೇಕು, ಆದ್ರೆ ಕೊಲ್ಲಕ್ಕಾಗ್ಲಿಲ್ಲ. ಊರಿನ ನಾಲ್ಕು ಜನರ ನಡುವೆ ಹಾವು ಸಾಯಿಲ್ಲ ಅಂತಾರೆ, ಹಂಗೆ ಆಯ್ತು. ಆ ಮನೆ ಹಾಳಿ ತನ್ನ ಪ್ರಾಣ ಉಳಿಸ್ಕೊಂಡ್ರು, ನನ್ನ ಮಗನ್ ಪ್ರಾಣ ತಗೊಂಡು. ಪಂಚಾಯತಿದಾರರು ಅವಳನ್ನ ಕುಲದಿಂದ ಕಟ್ ಮಾಡಿದ್ರು, ಊರಿಂದ ಆಚೆ ಹಾಕಿದ್ರು, ಕೆಟ್ಟವ್ರ ಹಟ್ಟಿಗೆ ಕಳಿಸ್ಬಿಟ್ರು. ಏನಂದೆ? ಕೆಟ್ಟವ್ರ ಹಟ್ಟಿಗೆ ಕಳಿಸ್ಬಿಟ್ರು. ಕೆಟ್ಟವ್ರಟ್ಟಿ, ಕೆಟ್ಟವ್ರಟ್ಟಿ. ಅಯ್ಯೋ ಪಾಪಿ, ಗಂಡದ ಮೇಲಿನ ಬೂದಿನ ಯಾಕೋ ಕೆಡೋದೆ? ನಾನ್ ನಿನ್ನ ಸುಮ್ನೆ ಬಿಡೋದಿಲ್ಲ, ನಾನು ನಿನ್ನ ಸುಮ್ನೆ ಬಿಡೋದಿಲ್ಲ. ಅಷ್ಟಕ್ಕೂ ನೀವ್ ಯಾಕೆ ಒಳಗ್ ಬಂದ್ರಿ? ನಿಮಗೂ ಈ ಕಥೆಗೂ ಏನ್ ಸಂಬಂಧ? ನಿನ್ನೆದು ಇವತ್ತಿಗೂ ಸಂಬಂಧ ಇಲ್ದಂಗೆ ನೆಪ್ಪನ್ನ ಕತ್ತರಿಸ್ಕೊಂಡು ಬದುಕ್ತಿದ್ದೆ. ನನಗೆ ಗೊತ್ತಿಲ್ಲದಂಗೆ ಈ ಮೋಸದ ನೆನಪು ಉಳ್ಕೊಂಡಿದ್ದಾದ್ರೆ ಹೆಂಗೆ? ನಾನು ಹೋಗ್ಬೇಕು. ನಾನು ಕಳಚಿಟ್ಟು ಬಂದಿರೋ ಹೆಣನ ಮತ್ತೆ ನನ್ನ ಎದುರು ಮೇಲೆ ಹಾಕ್ಬಿಡಿ. ಈ ಹುಡುಗಿ ನನ್ನ ಹತ್ತಿರದಿಂದ ಆಚೆ ಹೇಳ್ಕೊಂಡ್ಬಿಡು, ನಾನು ಹೊರಟೋಗ್ಬಿಡ್ತೀನಿ. ಹೇಳ್ಕೋ ಹೇಳ್ಕೋ ನನ್ನ. ಈ ಮುಕ್ಕಿಗೂ ನನ್ನ ಅಪ್ಪನಿಗೂ ಏನ್ ಸಂಬಂಧ ಅಂತ ನನಗೆ ಇವತ್ತು ಗೊತ್ತಾಗ್ಬೇಕು. ಹೇಳ್ಬೇಡ ಹೇಳ್ಬೇಡ. ತಾಯಿ ಯಾರು ನೀವು? ಹೇಳಿ ಕಳಿಸ್ದಂಗೆ ನಮ್ಮ ಮನೆಗೆ ಬಂದ್ರಿ. ಈಗ ನೀವು ಹೇಳ್ದೆ ಹೋದ್ರೆ ನಮ್ಮ ಸಂಸಾರ ಶುರುವಾಯ್ತು.
ಇವರು ಅಷ್ಟೇ ಅನುವನ ಬರ ನಡ್ಕೊಂಡ್ರು. ಹಿಂಗೆ ಒಂದು ತಿಂಗಳು ಕಳೀತು. ಒಂದಿನ ನನ್ನ ಗಂಡ ನಾನು ಹೇಳಿದ್ದು ಕಾಯೋ ಹಣ್ಣೋ ಅಂತ ಕೇಳ್ದ. ಜಗತ್ತಿನಲ್ಲಿ ಯಾವ ಗಂಡನು ಇಂಥ ಪ್ರಶ್ನೆಯನ್ನ ಕೇಳಿರಲಾರ, ಯಾವ ಹೆಂಡತಿಯು ಇಂಥ ಪ್ರಶ್ನೆಗೆ ಉತ್ತರ ಕೊಟ್ಟಿರಲಾರಳು. ನಿನಗೆ ಹುಡುಕೋದು ಕಷ್ಟವಾದ್ರೆ ನಾನೇ ಒಬ್ಬ ವ್ಯಕ್ತಿಯನ್ನು ಹುಡುಕ್ತೇನೆ. ನಿನ್ನ ಜೊತೆ ಇಷ್ಟು ವರ್ಷ ಸಂಸಾರ ಮಾಡಿರೋ ನನಗೆ ನಿನ್ನ ರುಚಿ ಅಭಿರುಚಿ ಏನು ಅಂತ ಚೆನ್ನಾಗಿ ಗೊತ್ತೈತೆ. ಏನೋ ಕೇಳಿಸ್ತೇನೋ ಅಂತ. ನಿಜ, ಅವನು ಹೇಳಿದ ಮಾತುಗಳು ಒಲೆಯ ಓಡಿದ ಮೇಲೆ ಹರಳು ಉರಿದಂತೆ ನನ್ನ ಕಿವಿ ಮೇಲೆ ಬೀಳ್ತಿದ್ವೆ ಹೊರತು ಮನಸ್ಸಿಗೆ ಇಳಿತಿರ್ಲಿಲ್ಲ. ಆವತ್ತಿಂದ ಹೊಸದೊಂದು ಭಯ. ಯಾರು ಯಾರು ಹಿಂದಿಂದ ಬಂದಂತೆ ಹೊರಟಾದ ತೋಳುಗಳಿಂದ ನನ್ನ ಪಾಚಿ ಹಿಡಿದಂತೆ ಭಯ. ಇವಳೆ ಯಾಕೂ ನಿದ್ದೆ ಹತ್ತಾ ಇಲ್ಲ, ಒಂದ್ ಕತೆ ಹೇಳೆ. ಕತೆನಾ? ಯಾಕೆ ನಿನಗ್ ಬರಲ್ವಾ? ನನಗೆ ನನ್ನ ತಲೆ ಕೂದ್ಲಷ್ಟು ಕತೆ ಬರ್ತವೆ. ಒಂದ್ ಹೇಳು. ನೀವು ಹೋಗ್ಬಿಡ್ಬೇಕು ಮತ್ತೆ. ಮೊನ್ನೆ ಹೇಳ್ತಾ ಇದ್ದಂಗೆ ನಿದ್ದೆ ಮಾಡ್ಬಿಟ್ರಿ. ಇವತ್ತು ಹಾಗೆ ಮಾಡಲ್ಲ, ಇವತ್ತು ಆ ಕತೆ ಹೇಳು. ಅವತ್ತೊಂದಿಸೆ ಬೇಡ ಆಗಿದೆ ನೋಡು. ಓ, ಮಕ್ಕಳೆಲ್ಲ ಕಾರಿಗೆ ಹೋಗ್ತೇನಾ? ಅಲ್ಲ, ಅದೇ ಕನಸಿನಾಗೆ. ಓ, ಕನಸಿನಾಗ ಬಂದು ರಾಜಕುಮಾರ್ ಅನ್ಕತೇನಾ? ಅಲ್ವೇ. ಮತ್ತೆ ಅದೇ ಆ ದೇವತಾ ಪುರುಷ ಬಂದು. ಓಹೋ, ಆಕಾಶದಿಂದ ದೇವತಾ ಪುರುಷ ಇಳಿದು ಬಂದು ಕತೆ ಬೇಕು ನಿಮ್ಗೆ. ಹೇಳ್ತೀನಿ ಕೇಳಿ. ನೀವು ನಿದ್ದೆ ನಿದ್ದೆ ಮಾಡ್ಬಿಟ್ಟಿರೇ, ಹೋಗ್ಬಿಟ್ಬೇಕು. ಒಂದಾನೊಂದು ಪಟ್ಟಣ, ಆ ಪಟ್ಟಣದಾಗೆ ಒಬ್ಬ ರಾಜ, ರಾಜನಿಗೆ ಒಬ್ಬನೇ ಮಗ. ಮಗ ಬೆಳೆದ ದೊಡ್ಡವನಾದ ಮೇಲೆ ಅವರಪ್ಪ ದೇಶ ಎಲ್ಲ ಹುಡುಕಿ ಗಂಧದ ಗೊಂಬೆ ತರ ಹೆಂಡತಿ ಮದುವೆ ಮಾಡ್ದ. ಅವರು ಜೋಡಿ ನೋಡಕ್ಕೆ ಎರಡು ಕಣ್ಣು ಸಾಕ್ತಿರ್ಲಿಲ್ಲ, ಅಷ್ಟೊಂದು ಚೆನ್ನಾಗಿದ್ರ. ಹಾ, ಆದ್ರೆ ಎಷ್ಟು ದಿನ ಆದ್ರೂ ರಾಜನ್ ಸೊಸೆ ನೀರ್ ಹಾಕೊಳ್ಳಿಲ್ಲ. ಮಹಾರಾಜನ್ಗೆ ತಾನು ಬದುಕಿರುವಾಗ್ಲೇ ಮೊಮ್ಮಕ್ಕಳನ್ನ ಎತ್ತಾಡ್ಸ್ಬೇಕಲ್ಲ ಅಂತ ಆಸೆ. ರಾಜನಿಗೆ ಸೈರಣೆ ಕಡಿಮೆ ಆಗಿ ರಾಜ್ಕುಮಾರನಿಗೆ ಬೇರೆ ಮದುವೆ ಮಾಡ್ತೀನಿ ಅಂತ. ಪಾಪ ರಾಜ್ಕುಮಾರ್ನಾದ್ರು ಇತ್ತ ತಂದೆ ಮಾತು ಮೀರ್ಲಾದೆ ಇತ್ತ ಮುದ್ದಿನ ಹೆಂಡತಿನೂ ಬಿಟ್ಟಿರ್ಲಾದೆ ಒದ್ದಾಡ್ತಾ ಇರ್ಬೇಕಾದ್ರೆ ಆ ರಾತ್ರಿ ರಾಣಿ ವಾಸನಾಗಿದ್ದ ಮುಪ್ಪಾನೆ ಮಕ್ಕಿ ಒಬ್ಳು ಬಂದು ಬಂದು ನಿನ್ನ ನೆಟ್ಟು ಸಿಗೆ ತಗಲಿ ನನ್ ನಿದ್ದೆ ಹಾಳಾಗೋಯ್ತು. ರಾಜಕುಮಾರಿ, ನಿನಗೊಂದು ಮಾತು ಹೇಳ್ತೀನಿ ಕೇಳು. ಒಂದಿನ ಹುಣ್ಣಿಮೆ ದಿನ ಸ್ನಾನ ಮಾಡಿ ದೇವರ ಧ್ಯಾನ ಮಾಡಿ ಸರಿ ರಾತ್ರಿ ಒಂದೇ ಮನಸ್ಸಿನ ಪ್ರಾರ್ಥನೆ ಮಾಡು. ಕನಸಿನಾಗೆ ಒಬ್ಬ ದೇವತಾ ಪುರುಷ ಆಕಾಶದಿಂದ ನಿನ್ನ ಮಂಚು ಕಿಡಿ ಬರ್ತಾನೆ. ಆಮೇಲೆ ಹೇ ಹುಡುಗಿ, ಏನ್ ಮರ ಬೇಕು ಕೇಳು. ನನಗೆ ಒಂದು ಮಗು ಬೇಕು. ಬೆಳೆ ಹರಿಯುವಷ್ಟರಲ್ಲಿ ನಿನ್ನ ಹೊಟ್ಟೆಯಲ್ಲಿ ಒಂದು ಮೊಳಕೆ ಸಿಗಲಿ ಅಂತ. ಹುಣ್ಣಿಮೆ ದಿನ ಆ ದೇವತಾ ಪುರುಷ ಬಂದ. ಆಸೆ ನೋಡು, ನಂಬಿ ಕರೆದ್ರೆ ಯಾರ್ ಬರಲ್ಲ ಹೇಳು. ಅಲ್ಲ, ಈ ಕಥೆಗಳೆಲ್ಲ ಸುಳ್ಳು ಸುಳ್ಳೆ ಅಲ್ವಾ? ಸುಳ್ಳು ಕಥೆ ಆಗಿದ್ರೆ ನೀವಾಗಿ ನಾಚ್ಕೋತಿದ್ರಿ ಹೇಳಿ. ಮತ್ತೆ ಸ್ವಪ್ನದಲ್ಲಿ ಬಂದ್ ಮಲಗಿದ್ರೆ ಮಕ್ಕಳಾಗ್ತೇವೇನು? ದೇವ್ರು ಕೊಡೋ ಕಾಲಕ್ಕೆ ಮಾಯಿದಾಗ ಮಕ್ಕಳಾಗ್ತವೆ. ಹೋಗೆ, ಏನೇನೋ ಹೇಳ್ತೀನಿ. ಅದು ಮಾಯಿಗಾರ ದೇವ್ರು ಬಂದು ಬಾಗಿಲು ಬಡಿತಾ ಇದ್ದಾನೆ, ನಾನಿನ್ ಬರ್ತೀನಿ.
ಮಾತಾಡ್ತೀನಿ ಅಂತ ಬೇಸರ ಮಾಡ್ಕೋಬೇಡಿ. ನನ್ನ ಗಂಡ ಏನು ಹೇಳಿ ಕಳಿಸಿದ್ದಾರೆ ಅನ್ನೋದು ನನಗೆ ಗೊತ್ತು. ನೀವು ಕೂಡ ಆಸೆ ಪಟ್ಟು ಬಂದಿರಬಹುದು. ನನ್ನನ್ನು ಕ್ಷಮಿಸಿ. ನನ್ನ ಗಂಡ ಅಂದ್ರೆ ನನಗೆ ಪ್ರಾಣ. ಅವ್ರ ಮಾತಿಗೆ ಎದುರಾಡೋ ಶಕ್ತಿ ನನಗಿಲ್ಲ. ಅದೇ ನಮ್ಮ ಮಾವ ಮನೆಗೊಂದು ಮಗು ಬೇಕು, ಅದು ವರ್ಷದಲ್ಲಿ ಆಗ್ಬೇಕು ಅಂತ ಹಠ ಹಿಡ್ದಿದ್ದಾರೆ. ತಾನು ತುಂಬಿಸಲಾರ್ದ ಒಡಲನ್ನ ತುಂಬಿಸೋದಿಕ್ಕೆ ನಿಮ್ಮನ್ನ ಒಪ್ಪಿಸಿ ಗಂಡ ಕಳಿಸಿದ್ದಾರೆ. ತಂದೆ ಪ್ರತಿಷ್ಠೆಗಾಗಿ ನನ್ನ ಹೆಂಡತನವನ್ನು ಬಲಿ ಕೇಳ್ತಿದ್ದಾರೆ. ಹೆಣ್ಣಿನ ಮನಸ್ಸನ್ನು ತಿಳಿದವ್ರು ನೀವಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ. ನೀವು ಮಂಚದ ಮೇಲೆ ಮಲಗಿ, ನಾನು ನೆಲದ ಮೇಲೆ ಮಲಗ್ತೀನಿ. ಆದರೆ ಒಂದು ಕರ ಮಾಡಿ, ನನ್ನ ಗಂಡನಿಗೆ ನಿನ್ನ ಹೆಂಡತಿ ಜೊತೆ ಒಂದ್ ರಾತ್ರಿ ಕಳೆದೆ ಅಂತ ಸುಳ್ಳು ಹೇಳಿ. ನೀವು ಗಂಡ ಹೆಂಡರು ಸೇರಿ ನನಗೆ ಮೋಸ ಮಾಡಿಕೊಂಡಿದ್ರಲ್ಲ, ನನ್ನ ವಂಶದ ತಕ್ಕಡಕ್ಕೆ ನಾನ್ ಬಿಡಲ್ಲ, ನಾನ್ ಬಿಡಲ್ಲ. ಅಂದು ನಡೆದದ್ದನ್ನ ಯಾವ ಭಾಷೆ ತಾನೇ ನುಡಿದಿತ್ತು? ನೋವು, ಅಪಮಾನ, ಜಿಗುಪ್ಸೆ, ಹೀಗೆ ಸಾವಿರಾರು ತೊರೆಗಳು ಹರಿದು ನಾನು ಮಾತ್ರ ತಣ್ಣಗಿನ ಸಾಗರದಂತಾಗಿದ್ದೆ. ಆಗಬಾರದ ಅನಾಹುತ ಆಗೋಯ್ತು. ಇದ್ರೆ ನನ್ನ ಗಂಡ ನೋಡಿದ್ದ, ಕತ್ತಲಲ್ಲಿ ಕರಗಿ ಹೋಗಿದ್ದ. ಬೆಳಗ್ಗೆ ಊರಾಚೆಗಿನ ಸೆಳವಿನಲ್ಲಿ ಹೆಣವಾಗಿ ಬಿದ್ದಿದ್ದ. ಮಾವ ಮಾನ ಕಳೆದಿದ್ದ, ಗಂಡ ಪ್ರಾಣ ಸೋತು. ನಿನ್ನ ಹೆಗಲ ಮೇಲಿನ ಹೆಣವನ್ನ ನನ್ನ ಭುಜದ ಮೇಲೆ ಹೊರಿಸ್ಬೇಡ. ನೋಡು, ನೀನ್ ಬಂದ್ ಕೆಲ್ಸ ಆಯ್ತು, ನೀನ್ ಹೊರಟೋಗು. ಇಷ್ಟೊಂದು ಕೋರಿಗಳಿದ್ರು ಅಂತ ಯಾಕದು ತೋರುತ್ತೆ?
ನೋಡೋ ಕಣ್ಗಳ ಹಿಂದೆ, ಸಲಿಗೆಯಿಂದ ಮೈ ಮುಟ್ಟೋ ಕೈಗಳ ಹಿಂದೆ, ಮಾವ ಭಾವ ಮೈದುನ ಅಪ್ಪ ಅಣ್ಣ ಗೆಳೆಯ ಮೇಷ್ಟ್ರು. ಅಜ್ಜಿ ಅಜ್ಜಿ, ಈಗ ನನ್ನ ಹಾವಿನ ಎಡೆ ಕೆಳಗೆ ಬದುಕ್ತಿರೋದನ್ನ ತೋರಿಸಿ ನೀನ್ ಹೊರಟು ಹೋದ್ರೆ ನಾನು ನಿನ್ನ ಬದುಕೋದಾದ್ರೂ ಹೇಗೆ ಅಜ್ಜಿ? ಏ ಹುಡುಗಿ, ನೆನ್ನೆ ಇದ್ದವ್ರಿಗೂ ನನಗೂ ಸಂಬಂಧ ಇಲ್ಲ, ನಾಳೆ ಬರೋರ್ಗೂ ನನಗೂ ಸಂಬಂಧ ಇಲ್ಲ, ಈಗ ಇರೋರ್ಗೂ ನನಗೂ ಸಂಬಂಧ ಇಲ್ಲ. ನೀನ್ ಯಾರು ಅಂತಾನೂ ನನಗ್ ಗೊತ್ತಿಲ್ಲ. ನನ್ನ ಕರ್ಕೊಂಡು ಬಂದಿರೋ ದಾರಿ ಅಳ್ಸೋಗಂಟು ಅಳ್ಸೋಗ ಮತ್ತು ನಾನು ಹೋಗ್ಬೇಕು, ನಾನು ಹೋಗ್ಬೇಕು. ಕ್ಷಮೆ ಕೇಳೋ ದೌರ್ಭಾಗ್ಯದ ತಂದೆ ಆಗ್ಬಿಟ್ಟೆ ನಾನು. ನನ್ನ ಹೆಸರು, ಇವುಗಳ ಬಗ್ಗೆನೇ ಯೋಚನೆ ಮಾಡಿದೆ. ನೀನೇನ್ ಶಿಕ್ಷೆ ಕೊಟ್ಟರು ತಗೋತೀನಿ. ನನ್ನ ಕ್ಷಮಿಸ್ಬಿಡು, ನನ್ನ ಕ್ಷಮಿಸ್ಬಿಡು. ಬರು, ಗಾಯ ಮಾಡೋದು ಹೆಣ್ಣಿಗೆ, ಆದ್ರೆ ಕ್ಷಮೆ ಕೇಳೋದು ಗಂಡಿಗೆ. ಈ ಕಾಲ ಬದಲಾಗಲ್ಲ, ಮುಂದೆ ಬದಲಾಗೋದು ಇಲ್ಲ. ಸಾರಿ, ನಿನ್ ಬಗ್ಗೆ ಹೇಳಿದ ಮಾತನ್ನ ಎವಿಡೆನ್ಸ್ ನ ನಂಬಿ ನೀ ನೋವು ಮುಸ್ ಮಾಡ್ದೆ, ಜೊತೆ ಮಿಸ್ಬಿಹೇವ್ ಮಾಡ್ದೆ. ಇನ್ ಮುಂದೆ ಹೀಗಾಗಲ್ಲ, ಇನ್ ಮುಂದೆ ನಿಜವಾಗ್ಲೂ ಹೀಗಾಗಲ್ಲ. ಇನ್ ಮುಂದೆ ನಿನ್ನ ಎದೆಲಿಟ್ಕೊಂಡು ಪ್ರೀತಿಸ್ತೀನಿ ಪಾರು. ರಾಮ ಕೂಡ ಸೀತೆನ ಎದೆಲಿಟ್ಕೊಂಡು ಪ್ರೀತಿಸ್ದ, ಆದ್ರೆ ಏನಾಯ್ತು? ಅಗ್ನಿ ಪರೀಕ್ಷೆ ಮಾಡ್ದ. ಸರಿ, ಇವತ್ತು ನಿಮ್ಮ ಅಪ್ಪ ಹೇಳಿದ್ದನ್ನ ನಂಬಿದ್ರಿ, ನಾಳೆ ನಿಮ್ ಸ್ನೇಹಿತ ಹೇಳಿದ್ದನ್ನ ನಂಬ್ತೀರಿ, ಮತ್ತೊಂದಿನ ಮತ್ತೊಬ್ಬ ಯಾರು ಹೇಳಿದ್ದನ್ನ ಕೇಳಿ ಅನುಮಾನಿಸ್ತೀರಿ, ನೋಡಿಸ್ತೀರಿ, ಅಸಹಾಯಗಳಾದ್ರೆ ಕೆಡಿಸ್ತೀರಿ, ಪ್ರತಿಭಟನೆ ಕೊಂದೇ ಬಿಡ್ತೀರಿ. ಹೇಳಿ ಹೇಳಿ, ನಿಮಗೆಲ್ಲ ಹೆಣ್ಣಿನ ಮೇಲೆ ಈ ಅಧಿಕಾರ ಕೊಟ್ಟವರು ಯಾರು? ಬರು, ನನ್ನ ಮಾತು ಕೇಳು. ಇನ್ ಮುಂದೆ ಹೀಗಾಗಲ್ಲ, ನನ್ನ ನಂಬು. ನಾವು ಅಮೆರಿಕ ಹೋಗೋಣ, ಬೇಕಿದ್ರೆ ಬೇಕಿದ್ರೆ ನನ್ನ ಭಾಷೆ ಕೊಡ್ತೀನಿ ಬರು, ನನ್ನ ಭಾಷೆ ಕೊಡ್ತೀನಿ. ಯಾಕೆ, ಮದುವೆನು ಒಂದು ಭಾಷೆನೇ ಅಲ್ವಾ? ನೀವು ಗಂಡಸು ಹತ್ತು ಸಾರಿ ಅನುಮಾನಿಸಿ ಕೊನೆಗೊಂದು ಸಣ್ಣ ಪುರಾವೆ ಸಿಕ್ಕಿದ್ರೆ ರಾಮನಾಗೋದಕ್ಕೆ ಸಿದ್ಧವಿರಬಹುದು. ಆದ್ರೆ ನಾನು ಹೆಣ್ಣು, ನಾನು ಇನ್ನೊಮ್ಮೆ ಸೀತೆ ಆಗಲಾರೆ. ದೀಪದ ಕೆಳಗೆ ಕತ್ತಲೆ ಇರೋ ಮಾತು ನಿಜ, ಆದ್ರೆ ನನ್ನ ಕಣ್ಣ ಅಳತೆಯೊಳಗೆ ಇಂತಹ ಅನ್ಯಾಯ ನಡೆದೋಯ್ತಲ್ಲ. ಇಂತಹ ಮಂಜಿನ ಪರದೆ ನನ್ನ ಕಣ್ಮುಂದೆ ಇದ್ದಿದ್ದಾದ್ರೂ ಹೇಗೆ? ದಯವಿಟ್ಟು ನನ್ನ ಕ್ಷಮಿಸು ಮಗಳೇ. ನಮ್ಮ ಅಪ್ಪ ಮಾಡಿದ ತಪ್ಪು, ನಾನು ಅನುಮಾನಿಸಿದ್ದನ್ನು ತಪ್ಪೇನೆ. ಇನ್ ಮುಂದೆ ಹೀಗಾಗಲ್ಲ ಬಾರು, ನಮ್ಗೆಲ್ಲ ಪ್ರಾಯಶ್ಚಿತ್ತವಾಗಿದೆ. ಪ್ರಾಯಶ್ಚಿತ ಅಪರಾಧಿಗೆ ಬಿಡುಗಡೆ, ಆದ್ರೆ ನಿರಪರಾಧಿಗೆ ಅದು ಶಿಕ್ಷೆ. ಇಲ್ಲ, ನಾನ್ ಮತ್ತೆ ನಿಮ್ಮನ್ನ ನಂಬಿ ನಿಮ್ಮನ್ನ ನಂಬಿಸ್ಲಾರೆ. ಹೆಣ್ಣಿನ ಬದುಕು ಅಂದ್ರೆ ಬರೀ ಗಂಡ ಸಂಸಾರ ಮಾತ್ರ ಅಲ್ಲ, ನನ್ನ ಆಸೆ ನನ್ನ ದೇಹದ ಮೇಲೆ ನನಗೆ ಮಾತ್ರ ಸ್ವಾತಂತ್ರ್ಯ ಇರುವಂತ ಬದುಕಬೇಕು, ನಾನ್ ಬದುಕಬೇಕು. ದುಡ್ಡಿ ಕಷ್ಟಕ್ಕೆ ಸಿಗಾಕೋಬೇಡ, ನಿಮ್ಮ ಅಪ್ಪ ಅಮ್ಮನ ಕರೆಸಿ ಮಾತಾಡೋಣ ಬೇಕಿದ್ರೆ. ಕಷ್ಟದಿಂದ ಪಾರಾಗೋ ನಿರ್ಧಾರ ತಗೊಂಡಿದ್ದೀನಿ, ನನಗೆ ಡೈವೋರ್ಸ್ ಬೇಕು, ನನಗೆ ಡೈವೋರ್ಸ್ ಬೇಕು ಈ ಅಧೀನತೆಯಿಂದ, ನನಗೆ ಡೈವೋರ್ಸ್ ಬೇಕು ಈ ಅಸಹಾಯಕತೆಯಿಂದ, ನನಗೆ ಡೈವೋರ್ಸ್ ಬೇಕು ಈ ಪಾಪಿ ವೃತ್ತಿಯಿಂದ. ಪೇಪರ್ಸ್ ಕಳಿಸಿ ಸೈನ್ ಮಾಡಿ ಕಳಿಸ್ತೀನಿ.
ಗೊತ್ತಿಲ್ಲ ಅಮ್ಮ, ಹುಡುಕ್ತೀನಿ ಸಿಕ್ಕುವರೆಗೂ ಹುಡುಕ್ತೀನಿ ಅಮ್ಮ. ಗುಡ್ ಬೈ. ಗುಡ್ ಬೈ. ಪ್ರಸನ್ನ